हाय हेलो फ्रेंड्स, वेलकम टू गीता गैलरी। इवत्तु नवरात्रि स्पेशल फाइव डिफरेंट राइसेस हेगे माडोदु तोर्सकोड्ता इदीनि। बेकाद ऐटम्स अन्नु नोट माड्कोळ्ळि। वण मेणसिनकायि, क्यारेट, बदनेकायि, आलूगड्डे, क्याप्सिकम्, ओंदु प्यान अल्लि एण्णेयन्नु हाकोंडु सासिवे जीरिगे ओग्गरणे हाकोळ्ळि। इदक्के शेंगा काळन्नु आड् माड्कोळ्ळि। ओंदु दोड्ड चमच कडलेबेळे, ಒಂದು ಸ್ವಲ್ಪ ಉದ್ದಿನ ಬೇಳೆಯನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ ಎಲ್ಲ ವೆಜಿಟೇಬಲ್ಸ್ನ ಹಾಕಿ ಚೆನ್ನಾಗಿ ಕೈ ಆಡಿಸಿ ಮತ್ತೊಂದು ಪ್ಯಾನಲ್ಲಿ ಎಣ್ಣೆಯನ್ನು ಹಾಕೊಂಡು ಸಾಸಿವೆ ಜೀರಿಗೆ ಒಗ್ಗರಣೆಯನ್ನು ಹಾಕೊಂಡು ಕಡಲಿ ಬೇಳೆ ಸ್ವಲ್ಪ ಶೇಂಗಾ ಕಾಳನ್ನು ಹಾಕೊಳ್ಳಿ। ಇದಕ್ಕೆ ಸ್ವಲ್ಪ ಅರಿಶಿನವನ್ನು ಬೆರೆಸ್ಕೊಳ್ಳಿ। ಇದಕ್ಕೆ ನಿಮಗೆ ಇಷ್ಟವಾದ ವೆಜಿಟೇಬಲ್ಸ್ನ ಹಾಕಿ ಒಣ ಮೆಣಸಿನಕಾಯಿ ಒಂದು, ಹಸಿ ಮೆಣಸಿನಕಾಯಿ ಎರಡು ಹೆಚ್ಚಿ ಹಾಕೊಳ್ಳಿ। ಇದಕ್ಕೆ ತುರಿದ ಹಸಿ ಕೊಬ್ಬರಿಯನ್ನು ಹಾಕಿ ಸ್ವಲ್ಪ ಉಪ್ಪು ನಿಂಬೆ ರಸವನ್ನು ಹಾಕಿ ಕೊತ್ತಂಬರಿ ಕರಿಬೇವು ಸೊಪ್ಪನ್ನು ಹಾಕಿ ಅನ್ನವನ್ನು ಕಲಸಿ ಕೋಕೋನಟ್ ರೈಸ್ ರೆಡಿಯಾಗಿದೆ। ಇವು ಎಲ್ಲ ಪೀಸಸ್ ಮೆತ್ತಗಾಗಿದವೆ। ಇದಕ್ಕೆ ಒಣಕಾರ, ಉಪ್ಪು, ವಾಂಗಿಬಾತ್ ಮಸಾಲ, ಹುಣಸೆ ರಸ, ನಿಮಗೆ ಬೇಕಾದರೆ ಸ್ವಲ್ಪ ಬೆಲ್ಲವನ್ನು ಹಾಕೊಳ್ಳಿ। ಎಲ್ಲವನ್ನು ಹಾಕಿ ಚೆನ್ನಾಗಿ ಕೈ ಆಡಿಸಿ ಕುದಿಸ್ಕೊಳ್ಳಿ। ಕುದ್ದ ನಂತರ ಎಣ್ಣೆ ಸೆಪರೇಟ್ ಆದ ನಂತರ ಫ್ಲೇಮ್ ಆಫ್ ಮಾಡ್ಕೊಳ್ಳಿ। ಮತ್ತೊಂದು ಪ್ಯಾನಲ್ಲಿ ಸಾಸಿವೆ, ಜೀರಿಗೆ, ಒಗ್ಗರಣೆ, ಕಡಲೆಬೇಳೆ, ಶೇಂಗಾ ಕಾಳನ್ನು ಹಾಕಿ ಹಸಿ ಖಾರ, ಅರಿಶಿನ, ಉಪ್ಪು, ನಿಂಬೆ ರಸವನ್ನು ಹಾಕಿ, ಇದು ಎಣ್ಣೆ ಸೆಪರೇಟ್ ಆಗಿದೆ, ಕರಿಬೇವು ಕೊತ್ತಂಬರಿ ಸೊಪ್ಪು ಹಾಕಿ ಫ್ಲೇಮ್ ಆಫ್ ಮಾಡ್ಕೊಳ್ಳಿ। ಇದಕ್ಕೆ ಅನ್ನವನ್ನು ಬೆರೆಸಿ ಲೆಮನ್ ರೈಸ್ ರೆಡಿಯಾಗಿದೆ। ವಾಂಗಿಬಾತ್ ಖಾರಕ ಕೂಡ ರೈಸನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಳಿ। ಮತ್ತೊಂದು ಪ್ಯಾನ್ನಲ್ಲಿ ಸಾಸಿವೆ, ಜೀರಿಗೆ, ಒಗ್ಗರಣೆ ಹಾಕೊಂಡು ಹುಣಸೆ ರಸ, ಉಪ್ಪು, ಒಂದು ಸ್ಪೂನ್ ಸಾರಿನ ರಸಂ ಪೌಡರ್, ಒಂದು ಸ್ಪೂನ್ ಒಣಖಾರ, ಬೆಲ್ಲವನ್ನು ಹಾಕ್ಕೊಂಡು ಕರಿಬೇವು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸಿ ಫ್ಲೇಮ್ ಆಫ್ ಮಾಡಿ ಅನ್ನವನ್ನು ಕಲಸಿ ಗೊಜ್ಜುವನ್ನು ರೆಡಿಯಾಗಿದೆ। ಮತ್ತೊಂದು ಬೌಲ್ನಲ್ಲಿ ರೈಸನ್ನು ತಗೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಮೊಸರು, ಹಾಲು, ಒಗ್ಗರಣೆ, ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಕಲಸಿ ಕರ್ಡ್ ರೈಸ್ ರೆಡಿಯಾಗಿದೆ। ಐದು ವಿವಿಧ ರೀತಿಯಲ್ಲಿ ರೈಸ್ ಮಾಡೋದು ತುಂಬ ಸುಲಭ ರೀತಿಯಿಂದಲೇ ತೋರಿಸಿದ್ದೇನೆ। ಟ್ರೈ ಮಾಡಿ।